ಲೋಕಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಪ್ರತಿದಿನ ಕೂಡ ನಾವು ಹೇಳ್ತಾ ಇದ್ದೇವೆ. ಅದಕ್ಕೆ ಪೂರಕವಾಗಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಆವರಣದಲ್ಲಿ ನಾವು ಅದೇ ವಾತಾವರಣವನ್ನು ನೋಡ್ತಾ ಇದ್ದೇವೆ. ಇವತ್ತು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವಂತಹ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಬನ್ನಿ ದಿನೇಶ್ ಸರ್, ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಿ, ತುಂಬಾ ಹುಮ್ಮಸ್ಸಲ್ಲಿ ಇದ್ದಂಗಿದ್ದೀರಿ, ಉತ್ಸಾಹದಲ್ಲಿ ಇದ್ದಂಗಿದೆ. ಹೌದೌದು. ಹೇಗನ್ನಿಸ್ತಾ ಇದೆ ಸರ್, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಜೆಂಡಾ ಏನು, ಪ್ರಮುಖ ವಸ್ತು ಏನು ಅಂತೀರಿ? ಈ ಬಾರಿ ಲೋಕಸಭಾ ಚುನಾವಣೆ ಹೋದ್ಸಲಾಗಿಂತ ವಿಭಿನ್ನವಾಗಿದೆ. ಯಾವ ಕಾರಣಕ್ಕೆ? ಯಾಕೆ ಅಂತ ಹೇಳಿದ್ರೆ, ಒಂದು ನಮ್ಮ ಸರ್ಕಾರದ ಬಗ್ಗೆ, ಕಾಂಗ್ರೆಸ್ಸಿನ ಆಡಳಿತದ ಬಗ್ಗೆ ಕರ್ನಾಟಕದಲ್ಲಿ ಜನರಿಗೆ ಒಳ್ಳೆ ಅಭಿಪ್ರಾಯ ಇದೆ, ಮತ್ತು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ಬಹಳ ವಿಶ್ವಾಸವನ್ನು ಕೂಡ ನಾವು ಮೂಡಿಸಿದ್ದೇವೆ. ಸಂತೃಪ್ತಿ ಇದೆ ಜನರಿಗೆ. ನಮ್ಮ ನಮ್ಮ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಗ್ಯಾರಂಟಿಗಳು ಮತ್ತು ಇತರೆ ಕಾರ್ಯಕ್ರಮಗಳು, ಅಭಿವೃದ್ಧಿ ಕೆಲಸಗಳೆಲ್ಲವನ್ನು ಮಾಡ್ತಾ ಇರೋದ್ರಿಂದ ನಾವು ಕಾಂಗ್ರೆಸ್ ಮಾತನ್ನು ಉಳಿಸ್ಕೊಂಡಿದ್ದಾರೆ ಮತ್ತು ಹೇಳಿದ್ದನ್ನ ಮಾಡಿದ್ದಾರೆ ಅಂತ ಒಂದು ವಿಶ್ವಾಸ, ನಂಬಿಕೆ ನಮ್ಮ ಮತ್ತು ಪ್ರೀತಿ ನಮ್ಮ ಮೇಲಿದೆ. ಅದರ ಜೊತೆಯಲ್ಲಿ 10 ವರ್ಷದಲ್ಲಿ ಮೋದಿ ಸರ್ಕಾರ ಜನರಿಗೆ ಯಾವುದೇ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಅದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ವಿಫಲರಾಗಿದ್ದಾರೆ. ಅವರು ಹೇಳಿದ್ದೇ ಒಂದು, ಇವತ್ತು ಇರೋದೇ ಇನ್ನೊಂದು. ಯಾಕೆಂತ ಹೇಳಿದ್ರೆ, ಜನರ ಬದುಕಿನಲ್ಲಿ ಏನೂ ಬದಲಾವಣೆ ಆಗಲಿಲ್ಲ. ಅವರು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು, ಕೋಟ್ಯಾಂತರ ಉದ್ಯೋಗ ಒಂದು ಕೂಡ ಸೃಷ್ಟಿ ಮಾಡೋಕ್ಕಾಗಿಲ್ಲ. ಬೆಲೆ ಏರಿಕೆ ಅಂತೂ ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಎಲ್ಲ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಈ ಥರ ಎಲ್ಲ ಪದಾರ್ಥಗಳ ಮೇಲೆ ಹೆಚ್ಚು ಹೆಚ್ಚು ಟ್ಯಾಕ್ಸ್ ಹಾಕಿ ಸಬ್ಸಿಡಿಗಳೆಲ್ಲ ತೆಗೆದಾಕಿ ಸಾಮಾನ್ಯ ಜನರ ಬದುಕು ಕಷ್ಟ ಆಗಿದೆ. ಸೊ ಸಾಮಾನ್ಯ ಜನರಿಗೆ ಬದುಕಿನಲ್ಲಿ ಏನೂ ಕೂಡ ಕೊಡುಗೆ ಕೊಟ್ಟಿಲ್ಲ. ಕೇವಲ ಅಬ್ಬರದ ಪ್ರಚಾರ, ಸುಳ್ಳಿನ ಪ್ರಚಾರ, ಅದು ಜನರಿಗೆ ಇವತ್ತು ಅರ್ಥ ಆಗ್ತಾ ಇದೆ. ಸೊ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಜನ ಇದ್ದಾರೆ, ನಮ್ಮ ಸರ್ಕಾರದ ಪರನೂ ಕೂಡ ಇದ್ದಾರೆ. ಆದ್ದರಿಂದ ಈ ಸಲ ರಿಸಲ್ಟು ಬೆಂಗಳೂರಿನಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರು ಕೇಂದ್ರ ಈ ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ ಪರವಾದಂತ ರಿಸಲ್ಟ್ ಬರುತ್ತೆ ಅಂತ ನನಗೆ 100% ವಿಶ್ವಾಸ. ಓಕೆ, ಈಗ ನೀವು ಹೇಳಿದ್ರಿ ಮೋದಿ ಸರ್ಕಾರದ ವೈಫಲ್ಯಗಳನ್ನ ಹೇಳ್ತಾ ಇದ್ರಿ, ಜನ ಎಚ್ಚೆತ್ಕೊಳ್ತಿದ್ದಾರೆ ಅಂತ ಹೇಳ್ತಾ ಇದ್ರಿ. ಆದ್ರೆ ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಮನ್ಸೂರ್ ಅಲಿ ಖಾನ್ ಅವರನ್ನ ಯಾಕೆ ಇಲ್ಲಿ ಗೆಲ್ಲಿಸಬೇಕು ಅಂತೀರಿ ತಾವು? ವಿಶೇಷತೆ ಏನು ಅಭ್ಯರ್ಥಿಯ ಬಗ್ಗೆ ನೋಡಿ? ನಮ್ಮ ಅಭ್ಯರ್ಥಿ ಒಬ್ಬ ಹೊಸ ಅಭ್ಯರ್ಥಿ, ಯುವಕ, ಮತ್ತು ನಮ್ಮ ಪಕ್ಷದಲ್ಲಿ ಬಹಳ ವರ್ಷಗಳಿಂದ ಬಹಳ ಪ್ರಾಮಾಣಿಕತೆ ದುಡಿದಿದ್ದಾರೆ. ಸಾರ್ವಜನಿಕ ಒಂದು ಕ್ಷೇತ್ರದಲ್ಲಿ ಅವರು ಏನು ಒಳ್ಳೆ ಉದ್ದಿಮೆಗಾರರಾಗಿದ್ದಾರೆ, ಒಳ್ಳೆಯ ಶಿಕ್ಷಣ ಸಂಸ್ಥೆಗಳು ಕಟ್ಟಿದ್ದಾರೆ, ಮತ್ತು ಅನೇಕ ಒಳ್ಳೊಳ್ಳೆ ಸಾಮಾಜಿಕ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಒಬ್ಬ ಯುವಕನು ಕೂಡ ಆಗಿದ್ದಾರೆ. ಆದ್ದರಿಂದ ಅವ್ರ ಬಗ್ಗೆ ಯಾವುದೇ ಒಂದು ಕೆಟ್ಟ ಹೆಸರಿಲ್ಲ, ಮತ್ತು ಒಳ್ಳೆಯ ಒಬ್ಬ ಯುವಕ ಅಂತ ಹೇಳಿ ಒಂದು ಭಾವನೆ ಜನರಲ್ಲಿ ಮೂಡಿದೆ. ಮತ್ತು ಅದರ ಜೊತೆಯಲ್ಲಿ BJP ಅಭ್ಯರ್ಥಿ BC ಮೋಹನ್ ಅವ್ರ ಬಗ್ಗೆನೂ ಕೂಡ ಅಸಮಾಧಾನ ಭಾಳ ಇದೆ. ಯಾಕೆಂದರೆ ಅವರು 3 ಬಾರಿ ಇಲ್ಲಿಂದ MP ಆಗಿದ್ದರು, ಆದರೆ ಯಾವ ರೀತಿಯಾದಂಥ ಒಂದು ಕೊಡುಗೆಯನ್ನು ಈ ಕ್ಷೇತ್ರದಲ್ಲಿ ಕೊಟ್ಟಿಲ್ಲ, ಮತ್ತು ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ ಅಂತ ಕೂಡ ಅವ್ರ ಮೇಲೆ ಆಪಾದನೆ ಇದೆ. ಆದ್ದರಿಂದ ನಮ್ಮ ಅಭ್ಯರ್ಥಿ ಇವತ್ತು ಒಂದು ಹೊಸ ಅಭ್ಯರ್ಥಿ, ಆದರೆ ಅವ್ರ ಬಗ್ಗೆ ಜನ ಈಗ ಪರಿಚಯ ಹೆಚ್ಚಾಗ್ತಾ ಇದೆ. ಅದು ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬಿಟ್ಟು ಒಂದು ಜನರ ಅಭಿಪ್ರಾಯ ಬಂದಿದೆ. ಒಳ್ಳೆಯ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ, ಅದು ನಮ್ಗೆ ಖಂಡಿತ ಪ್ಲಸ್ ಆಗುತ್ತೆ. ಏನೆಲ್ಲ ನಿರೀಕ್ಷೆಗಳಿದ್ದಾವೆ ಇಲ್ಲಿಯ ಜನತೆ, ಯಾಕಂದ್ರೆ ನಿಮಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಎಲ್ಲ ಜನರ ಅಭಿಪ್ರಾಯಗಳು ಗೊತ್ತಿದ್ದಾವೆ, ಅವರ ನಿರೀಕ್ಷೆಗಳೇನು ಅಂತ ಗೊತ್ತಿದ್ದಾವೆ. ಹೀಗಿರುವಾಗ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್? ಇಲ್ಲ, ಅವರಿಗೆ ಈಗ ನಮ್ಮ ಕೇಂದ್ರ ಸರ್ಕಾರದಿಂದ, ನಮ್ಮ ಸರ್ಕಾರ ಬಂದರೆ, ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಾದರೆ ಜನರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ನಮ್ಮ ಹೊಸ ಏನು ಯೋಜನೆಗಳನ್ನ ನಾವು ಘೋಷಣೆ ಮಾಡಿದ್ದೇವೆ. ಈಗ ಆರೋಗ್ಯ ವಿಮೆಯನ್ನು 25 ಲಕ್ಷಕ್ಕೆ ಏರಿಸ್ತೀವಿ ಅಂತ ಹೇಳಿದ್ದೀವಿ. ಅದು ಬಹುಶಃ ಭಾಳಷ್ಟು ಜನರಿಗೆ ಇದರಿಂದ ಅನುಕೂಲ ಆಗುವಂಥದ್ದು, ಇಡೀ ದೇಶದ ಜನರಿಗೆ. ಅದೇ ರೀತಿ ಯುವಕರಿಗೆ ನಾವು ತರಬೇತಿಯನ್ನು ಕೊಟ್ಟು ಅವರಿಗೆ 1 ಲಕ್ಷವಷ್ಟು ಸ್ಟೈಪೆಂಡನ್ನು ಕೊಡುವಂಥ ಕಾರ್ಯಕ್ರಮ. ಯಾಕಂದರೆ ನಿರುದ್ಯೋಗ ಸಮಸ್ಯೆ ಭಾಳ ಇರೋದ್ರಿಂದ ಅದು ಭಾಳ ಆಕರ್ಷಣೆ ಆಗ್ತಾ ಇದೆ. ಮತ್ತು ನಮ್ಮ ಬಗ್ಗೆ ಇವತ್ತು ನಮ್ಮ ಈ ಕ್ಷೇತ್ರದಲ್ಲಿ ನಮ್ಮ ಜನರಿಗೆ ಕಾಂಗ್ರೆಸ್ಸೇ ಇವತ್ತು ಎಲ್ಲ ರೀತಿಯ ಕೆಲಸ ಮಾಡಿರೋದು. ಅವ್ರಿಗೆ ಒಂದು ಪೆನ್ಷನಿಂದ ಹಿಡಿದು ರೇಷನ್ ಕಾರ್ಡಿಂದ ಹಿಡಿದು ಯಾವುದೇ ಒಂದು ಕುಂದುಕೊರತೆ ಇರಲಿ, ಅದು ನಮ್ಮ ಪಕ್ಷದ ಕಾರ್ಯಕರ್ತರು ನಿಂತು ಕೆಲಸ ಮಾಡಿದರೆ ಹೊರತು ಭಾರತೀಯ ಜನತಾ ಪಾರ್ಟಿಯ ಯಾರೂ ಕೂಡ ಈ ಗಾಂಧಿನಗರ ಕ್ಷೇತ್ರದಲ್ಲಿ ಯಾವ ರೀತಿಯ ಸಾರ್ವಜನಿಕ ಕೊಡುಗೆ ಏನೂ ಇಲ್ಲ. ಸೊ ಜನರ ಜೊತೆ ಯಾರಿದ್ದಾರೆ? ಕಾಂಗ್ರೆಸ್. ಹಾಗಾಗಿ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ. ಹೌದು, ನಿರೀಕ್ಷೆ ಇದೆ ಮತ್ತು ವಿಶ್ವಾಸ ಇದೆ, ಎರಡೂ ಇದೆ. ಓಕೆ, ಪರೀಕ್ಷೆನೂ ಇದೆ. ಹಾಗೆ ಪರೀಕ್ಷೆ ಇಲ್ಲ, ಚುನಾವಣೆ ಅಂದ್ರೆ ಪರೀಕ್ಷೆನೆ. ಆ ಪರೀಕ್ಷೆನ ಎದುರಿಸೋದಕ್ಕೆ ನಾವು ಸಜ್ಜಾಗಿದ್ದೇವೆ, ತಯಾರಿಕೆ ಚೆನ್ನಾಗಿದೆ. ಖಂಡಿತ ನಾವು ಇದ್ರಲ್ಲಿ ಪಾಸ್ ಆಗಿ ಆಗ್ತೀವಿ. ಪಾಸ್ ಆಗಿ ಆಗ್ತೀರಿ, ಡಿಸ್ಟಿಂಕ್ಷನ್ ಅಲ್ಲಿ ಆಗ್ತೀರಾ? ಡಿಸ್ಟಿಂಕ್ಷನ್ ಅಲ್ಲೇ ಆಗ್ತೀವಿ. ಈಗ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿದಾಗ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿದಾಗ ದೊಡ್ಡದಾಗಿ ಸದ್ ಮಾಡಿದ್ದೀರಿ, ಅದು ಎಷ್ಟು ಮಟ್ಟಿಗೆ ಫಲ ಕೊಡ್ಬೋದು, ಜನರಿಗೆ ಅದು ರೀಚ್ ಆಗಿದೆ ಅಂತ ತಮಗನ್ನಿಸ್ತಾ ಇದೆ? ಇಲ್ಲ, ಅನೇಕ ಜನರಿಗೆ
ಅವರಿಗೆ ಯಾರು ಪತ್ರಿಕೆಗಳು ಓದ್ತಾರೆ ಮತ್ತು ವಿಷಯಗಳು ತಿಳ್ಕೊಳ್ತಾರೆ ಅವರಿಗೆ ಇದರ ಬಗ್ಗೆ ಸಾಕಷ್ಟು ಮಟ್ಟಕ್ಕೆ ಗೊತ್ತಾಗಿದೆ. ಯಾಕೆಂದರೆ ಕರ್ನಾಟಕಕ್ಕೆ ಪದೇ ಪದೇ ಇವತ್ತು ಕೇಂದ್ರದಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ, ಅದರ ಬಗ್ಗೆ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ, ಅಂಕಿ ಅಂಶಗಳು ಕೊಟ್ಟಿದ್ದೇವೆ ಮತ್ತು ಕೆಲವು ವಿಚಾರದಲ್ಲಿ ಕೋರ್ಟ್ಗೂ ಕೂಡ ಹೋಗಿದ್ದೀವಿ. ಆ ಎಲ್ಲ ವಿಷಯಗಳಲ್ಲಿ BJP ಉತ್ತರ ಏನಿದೆ ಅದು ಸ್ಪಷ್ಟವಾದಂಥ ಉತ್ತರ ಕೊಡ್ತಾ ಇಲ್ಲ. ಅವರ ಸಚಿವರುಗಳು ಕೂಡ ನಿರ್ಮಲಾ ಸೀತಾರಾಮನ್ ಅವರು, ಅಮಿತ್ ಶಾ ಅವರೆಲ್ಲ ಬಂದೋದ್ರು, ಬರೀ ತಪ್ಪು ಮತ್ತು ಸುಳ್ಳಿನ ಮಾಹಿತಿಗಳನ್ನು ಕೊಟ್ಟು ಜನರಿಗೆ ದಾರಿ ತಪ್ಪಿಸಕ್ಕೆ ಹೋಗಿದ್ದಾರೆ. ಅಂದರೆ ಈ ವಿಷಯಗಳೀಗ ಜನರಿಗೆ, ಕೇಂದ್ರದ BJP ಸರ್ಕಾರ ಇತ್ತು, ರಾಜ್ಯದಲ್ಲೂ BJP ಇತ್ತು, ಡಬಲ್ ಇಂಜಿನ್ ಇತ್ತು, ಯಾಕೆ ಎಷ್ಟೊಂದು ಅನ್ಯಾಯ ಆಯಿತು, ನಮ್ಗೆ ಯಾಕೆ ನ್ಯಾಯ ಸಿಗಲಿಲ್ಲ ಅಂತ ಈ ವಿಷಯವನ್ನು ಕೂಡ ಇವತ್ತು ಅನೇಕ ಜನರಿಗೆ, ಬುದ್ಧಿಜೀವಿಗಳಿಗೆ, ತಿಳುವಳಿಕೆ ಅಂಥವ್ರಿಗೆ ಮತ್ತು ಇವನ್ ಸಾಮಾನ್ಯದವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಅರ್ಥ ಆಗ್ತಾ ಇದೆ. ಈಗ ಬರಗಾಲ ಬಂದಿತ್ತು, ಬರಗಾಲದಲ್ಲಿ ಸಾಕಷ್ಟು ಸಮಸ್ಯೆ ರಾಜ್ಯದ ಜನ ಎದುರಿಸಿದ್ದಾರೆ. ಆ ಒಂದು ಬರಗಾಲದಲ್ಲಿ ಕೇಂದ್ರ ಸರ್ಕಾರದ ಡ್ಯೂಟಿ ಇದೆ, ಬಂದು ಸಹಾಯ ಮಾಡಬೇಕು ಮತ್ತು ಯಾವುದೇ ಒಂದು ರಾಜ್ಯ ಆಗಿದ್ದರೆ ಕಷ್ಟದಲ್ಲಿದ್ದಾಗ ಕೇಂದ್ರ ಬಂದು ಮಧ್ಯಪ್ರವೇಶ ಮಾಡಬೇಕು. ಮಧ್ಯಪ್ರವೇಶ ಮಾಡೋದಕ್ಕೆ ಸಂಪೂರ್ಣವಾಗಿ ಕಡೆಗಣಿಸಿ ಒಂದು ನಯಾ ಪೈಸವನ್ನು ಕೂಡ ಕೊಡದೆ ನಿರ್ಲಕ್ಷ್ಯ ಮಾಡಿದಾರಲ್ಲ, ಇದು ನನಗನ್ಸುತ್ತೆ ಖಂಡಿತವಾಗಿ ದೊಡ್ಡ ದ್ರೋಹ ಇದು ರಾಜ್ಯಕ್ಕೆ ಮಾಡಿರುವಂಥದ್ದು. ಯಾಕೆಂದರೆ ಕರ್ನಾಟಕ ಕೇಂದ್ರದ ಒಂದು ಬಜೆಟ್ಗೆ, ಕೇಂದ್ರದ ಆಯುವ್ಯಯಕ್ಕೆ ಅತಿ ಹೆಚ್ಚಿನ ತೆರಿಗೆ ನೀಡುವಂಥ ರಾಜ್ಯಗಳಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ 3ನೇ ಸ್ಥಾನ. ಸೊ ಇಷ್ಟು ಕೊಡುಗೆ ಕೊಡುವಂಥ ರಾಜ್ಯಕ್ಕೆ, ಆ ರಾಜ್ಯಕ್ಕೆ ತೊಂದರೆ ಆದಾಗ ನೀವು ಒಂದು ಸಹಾಯ ಮಾಡುವಂಥದ್ದು ಕಾನೂನಿನ ಪ್ರಕಾರ ಸಹಾಯ ಮಾಡ್ತಕ್ಕಂಥ ಏನು ಡ್ಯೂಟಿ ಇದೆ ಅದನ್ನು ಮಾಡದೆ ಹೋದರೆ ಇದು ದೊಡ್ಡ ಮೋಸ ಅಲ್ವಾ, ದೊಡ್ಡ ಮೋಸ ಇದು. ಹಾಗಾಗಿ ಆ ಮೋಸಕ್ಕೆ ನ್ಯಾಯ ಸಿಗುತ್ತೆ ಅಂತಿದ್ದೀರಾ ನೆಕ್ಸ್ಟ್? ಖಂಡಿತ, ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ತೀವ್ರ ಬರಗಾಲ, ಇಡೀ ವರ್ಷ ಮಳೆ ಆಗಿಲ್ಲ. ಸೊ ನಮ್ಮ ರಾಜ್ಯಕ್ಕೆ ಇವತ್ತಿನ ದಿವಸ 1000 ಕೋಟಿ ರೂಪಾಯಿ ಸಹಾಯದ ಹಸ್ತ ನೀಡಬೇಕಾಗಿತ್ತು, ಮಾಡಿಲ್ಲ ಅದು. ಅದು ಪ್ರತಿಯೊಬ್ಬರು ಕೂಡ ಈಗ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಬಾರಿಯ ಚುನಾವಣಾ ವಸ್ತು ಕಾಂಗ್ರೆಸ್ಗೆ ತೆರಿಗೆ ವಿಚಾರ ಅಂತ ಹೇಳ್ಬೋದು. ತೆರಿಗೆ ವಿಚಾರ, ಕೇಂದ್ರದಿಂದ ತಾರತಮ್ಯ, ಬರ ಪರಿಹಾರ, ಬೇರೆ ಬೇರೆ ಯೋಜನೆಗಳಿಗೆ ಯಾವುದೇ ರೀತಿಯ ಬೆಂಬಲ ಕೊಡದೇ ಇರತಕ್ಕಂಥದ್ದು, ಭದ್ರಾ ಮೇಲ್ದಂಡೆ, ಮಹದಾಯಿ, ನಮ್ಮ ಮೇಕೆದಾಟು, ಎಲ್ಲದಕ್ಕೂ ಕೂಡ ಏನು ನಮ್ಗೆ ಏನು ಸಪೋರ್ಟ್ ಸಿಕ್ಕಿದೆ, ಏನು ಪ್ರಯೋಜನ ಕೇಂದ್ರದಿಂದ, ಅದು ಇವತ್ತು ಮುಖ್ಯವಾದಂಥ ಪ್ರಶ್ನೆ, ಪ್ರಮುಖವಾದಂಥ ಪ್ರಶ್ನೆಗಳು. ಈಗ ಭಾರತ ವಿಶ್ವದಲ್ಲೇ ಒಂದು ಆರ್ಥಿಕತೆ ವಿಚಾರ ಅಂತ ಬಂದಾಗ 5ನೇ ಸ್ಥಾನದಲ್ಲಿದೆ, ಹಾಗಾಗಿ ಅದು ಕೇಂದ್ರ ಸರ್ಕಾರದ ಕೊಡುಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ, ಅದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು? ನೋಡಿ, ಅದು ನಾನು ಒಪ್ಪುವಂಥದ್ದಲ್ಲ. ಯಾಕೆಂದರೆ ಈ ದೇಶದ ಬೆಳವಣಿಗೆ ಏನಿದೆ ಅದು ನಮ್ಮ ಜನಸಂಖ್ಯೆ 130-140 ಕೋಟಿ ಇದೆ. ಇದು ದೊಡ್ಡ ದೇಶ, ದೊಡ್ಡ ದೇಶ ಆದಾಗ ನ್ಯಾಚುರಲಿ ನಮ್ಮ ಇನ್ಕಮ್ ಹೆಚ್ಚಾಗಿ ಆಗುತ್ತೆ. ನಾವು ನೋಡಬೇಕಾಗಿರೋದು ಎಷ್ಟು ಜನ ವೈಯಕ್ತಿಕವಾಗಿ ಪರ್ ಕ್ಯಾಪಿಟಾ ಎಷ್ಟು ಬೆಳೆದಿದೆ, ಆ ಪರ್ ಕ್ಯಾಪಿಟಾ GDPಯಲ್ಲಿ ಇಡೀ ವಿಶ್ವ ಮಟ್ಟದಲ್ಲಿ ನಾವು ಎಲ್ಲಿದ್ದೀವಿ ಅದು ನಾವು ನೋಡಬೇಕು. ಇದು ಟೋಟಲ್ ಈಗ ದೊಡ್ಡ ದೇಶ ಆಗಿರೋದ್ರಿಂದ ಇಲ್ಲಿ ಹಂಗೆ ನೋಡೋಕೋದ್ರೆ ಅತಿ ಹೆಚ್ಚಿನ ಬಡವರು ಇರುವಂಥ ದೇಶ ಭಾರತ ದೇಶನೇ, ಮತ್ತು ಅತಿ ಹೆಚ್ಚಿನ ಇಲ್ಲಿ ಬೇರೆ ಯಾವುದೇ ನೀವು ಅಂಶ ತಗೊಳ್ಳಿ ಅದರಲ್ಲೆಲ್ಲ ಕೂಡ ಭಾರತ ದೇಶ ಈ ವಿಶ್ವದ ಒಂದು ಅಂಕಿ ಸಂಖ್ಯೆಯಲ್ಲಿ ಹೆಚ್ಚಿದ್ದೇ ಇರ್ತದೆ. ಆದರೆ ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಗ್ರೋತ್ ರೇಟ್ ಏನಾಗಿದೆ. ನಮ್ಮ UPA ಸರ್ಕಾರ 10 ವರ್ಷ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ, ಇವರು ಮೋದಿಯವರು 10 ವರ್ಷ, ಅದನ್ನು ಕಂಪೇರ್ ಮಾಡಿ. ನಮ್ಮ GDP ಗ್ರೋತ್ ಆವಾಗ ಇವ್ರಿಗಿಂತ ಚೆನ್ನಾಗಿದೆ, ನಾವಿದ್ದಾಗ ಬಂದಂಥ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಇವ್ರಿಗಿಂತ ಚೆನ್ನಾಗಿದೆ, ನಾವು ಉದ್ಯೋಗ ಸೃಷ್ಟಿ ಮಾಡೋದು ಸಂಖ್ಯೆ ಇವ್ರಿಗಿಂತ ಚೆನ್ನಾಗಿದೆ, ನಮ್ಮ 10 ವರ್ಷದಲ್ಲಿ ಬಡತನ ನಿರ್ಮೂಲನೆ ಮಾಡುವಂಥದ್ದು ಇವ್ರಿಗಿಂತ ಚೆನ್ನಾಗಿದೆ. ಸೊ ಎಲ್ಲ ಇಂಥ ವಿಚಾರಗಳಲ್ಲಿ ನಾವು ಮೋದಿಯವ್ರಿಗಿಂತ ನಮ್ಮ UPA ಮನಮೋಹನ್ ಸಿಂಗಿನ ಪರ್ಫಾರ್ಮೆನ್ಸು ಡೇಟಾ ತೆಗೆದುಕೊಂಡ್ರೆ ನಾವೇ ಅವ್ರಿಗಿಂತ ಉತ್ತಮ ಆಡಳಿತ ಕೊಟ್ಟಿದ್ದೇವೆ. ಸ್ಟ್ರೈಕ್ ರೇಟ್ ಜಾಸ್ತಿ ಇದೆ ಅಂತೀರಾ, ಸ್ಟ್ರೈಕ್ ರೇಟ್? ಸೊ ಇದು ಈಗ ಇಡೀ ವಿಶ್ವದಲ್ಲೇ ಭಾರತ ನಂಬರ್ 1 ಯಾವುದರಲ್ಲಿ, ಜನಸಂಖ್ಯೆ. ಸೊ ಅದೇನು ಹೆಮ್ಮೆಯ ವಿಚಾರನಾ? ಅದೇ ಥರ ಇದು ದೊಡ್ಡ ವಿಚಾರ ಅಲ್ಲ. ಎಷ್ಟು ಮಟ್ಟಿಗೆ ಬಡತನ ಹೋಗಿದೆ, ಎಷ್ಟು ಇಲ್ಲೇನಾಗಿದೆ, ಮೋದಿಯವರ ಆಡಳಿತದಲ್ಲಿ ಶ್ರೀಮಂತರು ಅಗ್ರ ಶ್ರೀಮಂತರಾಗಿದ್ದಾರೆ, ಮಧ್ಯಮ ವರ್ಗ ಕಷ್ಟದಲ್ಲಿದ್ದಾರೆ, ಬಡವರ್ಗ ಏಳಿಗೆ ಆಗಿಲ್ಲ, ಆಯ್ತಾ? ಆದರೆ ಇಲ್ಲಿ ಬೆನಿಫಿಟ್ ಯಾರಿಗಾಗಿದೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ, ಅವ್ರಿಗೆ ಟ್ಯಾಕ್ಸ್ ಕಡಿಮೆ ಮಾಡಿದ್ರು, ಅವ್ರಿಗೆಲ್ಲ ರೀತಿಯ ನೆರವು ಕೊಟ್ಟಿದ್ದಾರೆ, ಅವರು ಇವತ್ತಿನ ದಿವಸ 1,00,000 ಕೋಟಿಲಿ ಬೆಳೆದುಬಿಟ್ಟಿದ್ದಾರೆ. ಸೊ ಅಂಥವ್ರಿಗೆ ಸಹಾಯ ಆಗಿದೆ ಖಂಡಿತ. ಮೋದಿಯವ್ರ ಕಾಲದಲ್ಲಿ ಬಿಲಿಯನೇರ್ಸ್ಗೆ ಇದು ಅಚ್ಚೆ ದಿನ ಆಯಿತು, ಬಿಲಿಯನೇರ್ಸ್ಗೆ. ಆದರೆ ಸಾಮಾನ್ಯ ಜನರಿಗೆ ಇದು ಯಾವ ಅಚ್ಚೆ ದಿನ ನೋಡಲಿಲ್ಲ.
ವಿಶ್ವಮಟ್ಟದಲ್ಲಿ ಭಾರತವನ್ನ ಬೇರೆ ಬೇರೆ ದೇಶಗಳು ಗುರುತಿಸ್ತಾ ಇದ್ದಾವೆ, ಭಾರತಕ್ಕೊಂದು ಮನ್ನಣೆ ಇದೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇರ್ತವೆ. ಅದು ಮೋದಿಯಿಂದ, ಕೇಂದ್ರ ಸರ್ಕಾರದಿಂದ ಅನ್ನುವ ಮಾತುಗಳಿಗೆ ತಮ್ಮ ಉತ್ತರ ಏನು? ಭಾರತ ದೇಶಕ್ಕೆ ಯಾವಾಗಲೂ ಕೂಡ ಮನ್ನಣೆ, ಮಾನ್ಯತೆ, ಗೌರವ. ಈಗ ಹಾಗೆ ನೋಡಕ್ ಹೋದ್ರೆ ಇಡೀ ವಿಶ್ವದಲ್ಲೇ ಭಾರತದ ಬಗ್ಗೆ ಚಿಂತನೆ ಆಗಿದೆ. ಇದು ಒಂದು ಪ್ರಜಾಪ್ರಭುತ್ವ ಇದ್ದಂಥ ದೇಶ, ಇಲ್ಲಿ ಜನರಿಗೆ ಹಕ್ಕುಗಳಿತ್ತು, ಇಲ್ಲಿ ಸ್ವಾತಂತ್ರ್ಯ ಇತ್ತು, ಇದೆಲ್ಲ ಕೂಡ ಇವತ್ತು ಕಮ್ಮಿ ಆಗ್ತಾ ಇದೆ ಅಂತ ಇಡೀ ವಿಶ್ವದಲ್ಲೇ ಇವತ್ತು ಅನೇಕ ದೇಶಗಳು ನಮ್ಮ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾಕಂದರೆ ಇದು ಎಲ್ಲೊಂದು ಕಡೆ ಡಿಕ್ಟೇಟರ್ಶಿಪ್ ಕಡೆ ಹೋಗ್ತಾ ಇದಲ್ಲ ಅಂತೇಳಿ ಇವತ್ತು ಅದೂ ಒಂದು ಪ್ರಾರಂಭ ಆಗಿದೆ. ಅದರಿಂದ ಇವರು ಇದನ್ನು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ 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 ಏನೋ ಒಂದು ಇವ್ರು ಬಂದ ಮೇಲೇ ಈ ದೇಶಕ್ಕೆ ಒಳ್ಳೆಯ ಹೆಸರು ಬಂತು. ಇವ್ರು ಬಂದಾಗಲೇ ಇದಕ್ಕೆ ಮುಂಚೆ ದೇಶಕ್ಕೆ ಹೆಸರೇ ಇರಲಿಲ್ಲ. ಇದೆಲ್ಲ ಒಂದು ಸುಳ್ಳಿನ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡೋದ್ರಲ್ಲಿ ಯಶಸ್ಸು. ಯಾಕಂದರೆ ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ಭ್ರಮಾಲೋಕ ಸೃಷ್ಟಿಗೆ ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ ಅಂತ ಮಾಡಿದ್ದಾರೆ. ಮತ್ತು ನೋಡಿ, ಹತ್ತು ವರ್ಷದಲ್ಲಿ ನೀವು ಇವತ್ತು ಮೀಡಿಯಾದ ಚರ್ಚೆ ನೋಡಿ, ನೀವು ಏನಾದರೂ ಮೋದಿಯವರು ಹತ್ತು ವರ್ಷದಲ್ಲಿ ವಿಫಲ ಆಗಿರತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದಾರ? ಅಂದರೆ ಇವ್ರ ಪ್ರಕಾರ ಮಾಧ್ಯಮಗಳಲ್ಲಿ, ಅದರಲ್ಲೂ ಟಿ ವಿ ಮಾಧ್ಯಮಗಳಲ್ಲಿ ಇದುವರೆಗೂ ಯಾವ ಒಂದು ಚರ್ಚೆ ಅಂದರೆ ಇವ್ರ ಪ್ರಕಾರ ಮೋದಿಯವರು ತಪ್ಪೇ ಮಾಡಿಲ್ಲ ಏನು. ಹತ್ತು ವರ್ಷದಲ್ಲಿ ಗೋಲ್ಡನ್ ಪೀರಿಯಡ್ ನಮಗೆ, ಯಾಕಂದ್ರೆ ಯಾವ ವಿಚಾರದಲ್ಲೂ ಕೂಡ ತಪ್ಪು ಮಾಡಿಲ್ಲ. ನೋಟ್ ಅಮಾನ್ಯ ಮಾಡಿದ್ರು, ಅದ್ರ ಬಗ್ಗೆ ಚರ್ಚೆ ಮಾಡೋದು ಇಲ್ಲ, ಯಾವ್ದ್ರ ಬಗ್ಗೆ ಚರ್ಚೆನೇ ಮಾಡಿಲ್ಲ. ಅಂದ್ರೆ ಚುನಾವಣಾ ಬಾಂಡ್ ಸಿ ಅದೇ ಚುನಾವಣಾ ಬಾಂಡ್ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಆರ್ಥಿಕ ಹಿನ್ನಡೆ ಬಗ್ಗೆ ಚರ್ಚೆ ಮಾಡಿಲ್ಲ, ಕೋವಿಡ್ನ ವೈಫಲ್ಯ ಬಗ್ಗೆ ಚರ್ಚೆ ನಡೆಯಲಿಲ್ಲ, ಜಿ ಎಸ್ ಟಿ ಆದಂಥ ತೊಂದರೆ ಚರ್ಚೆ ನಡೆಯಲಿಲ್ಲ. ಎಲ್ಲ ವಿಚಾರದಲ್ಲೂ, ಈಗ ಪುಲ್ವಾಮಾಲಾದಂಥ ಘಟನೆ, ಮಣಿಪುರಲಾದಂಥ ಘಟನೆಗಳು ಮತ್ತು ಬೇರೆ ಹಲವಾರು ವಿಷಯಗಳೇನಿದೆ, ನಮ್ಮ ದೇಶದ ದುಡ್ಡನ್ನು ತೆಗೆದುಕೊಂಡು ಲೂಟಿ ಮಾಡಿಕೊಂಡು ನಮ್ಮ ದೇಶ ಬಿಟ್ಟು ಹೋದರು ಅನೇಕ ಜನ, ಅವ್ರಿಗೆ ಯಾರು ಹಿಡಿಲಿಲ್ಲ ಇವರು, ಅದ್ರ ಬಗ್ಗೆ ಚರ್ಚೆ ನಡೆದಿಲ್ಲ. ಸೊ ನೀವು ಮೀಡಿಯಾ ಟಿ ವಿ ಮೀಡಿಯಾ ನೋಡಿಬಿಟ್ರೆ ಹತ್ತು ವರ್ಷದಲ್ಲಿ ಮೋದಿ ಏನೂ ತಪ್ಪು ಮಾಡಿಲ್ಲ, ಇದು ಸಾಧ್ಯನಾ? ನೀವೇ ಹೇಳಿ, ಯಾರೇ ಆಗಿರಲಿ ಒಳ್ಳೇದು ಮಾಡ್ತಾರೆ ಕೆಟ್ಟದ್ದು ಮಾಡ್ತಾರೆ, ಅಂದರೆ ಮೀಡಿಯಾ ಪ್ರಕಾರ ಮೋದಿಯವರು ಏನೂ ತಪ್ಪು ಮಾಡಿಲ್ಲ. ವಿರೋಧ ಪಕ್ಷದವ್ರು ಏನಾದರೂ ಇವ್ರು ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಈ ಮೀಡಿಯಾದವರೇ ವಿರೋಧ ಪಕ್ಷದವ್ರು ಹೇಳ್ತಾರೆ ಸರಿ ಇಲ್ಲ ಅಂತ ಮೋದಿಯವ್ರನ್ನ ಡಿಫೆಂಡ್ ಮಾಡುವಂಥ ಕೆಲಸ ಶುರು ಮಾಡಿಬಿಟ್ರು. ಸೊ ಈ ಥರದ ಒಂದು ತಪ್ಪು ಕಲ್ಪನೆಯನ್ನು ದೇಶದಲ್ಲಿ ಅವರು ಹುಟ್ಟಾಕ್ಬಿಟ್ಟಿದ್ದಾರೆ, ಬ್ರೈನ್ ವಾಶ್ ಮಾಡಿದ್ದಾರೆ. ಅದರಿಂದ ಅದೇ ಮಾಡಿದ್ರು ಕೂಡ ಜನರಿಗೆ ಇವತ್ತಿನ ದಿವಸ ಸಾಕಷ್ಟು ರೀತಿಯಾಗಿ ಅರ್ಥ ಆಗಿದೆ. ಸೊ ಈ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಅಚ್ಚರಿಯ ರಿಸಲ್ಟ್ ಬರೋದ್ರಲ್ಲಿ ಸಂದೇಹ ಇಲ್ಲ. ದೊಡ್ಡ ಬದಲಾವಣೆ ಈ ದೇಶವೇ ನಿರೀಕ್ಷೆ ಮಾಡ್ತಾ ಇದೆ. ಇಲ್ಲದೇ ಹೋದ್ರೆ ದೇಶದ ಭವಿಷ್ಯಕ್ಕೆ ಮಾರಕಾಗುತ್ತೆ. ಏನಾದರೂ ಇವರು ಮತ್ತೊಮ್ಮೆ ಬಂದರೆ ಸಂವಿಧಾನ ತಿದ್ದುಪಡಿ ಅಲ್ಲ, ಸಂವಿಧಾನವನ್ನೇ ತೆಗೆದಾಕಿ ಒಂದು ಏಕಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡತಕ್ಕಂಥದ್ದಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ, ಆ ಎಜೆಂಡಾ ತೊಗೊಂಡು ಹೋಗ್ತಾರೆ. ಭಾರತ ದೇಶದ ಒಂದು ಸ್ವರೂಪವೇ ಬದಲಾವಣೆ ಆಗೋಗುತ್ತೆ. ಅದು ಇವತ್ತು ಈ ನಿರ್ಣಾಯಕ ಚುನಾವಣೆ, ಇದು ನಿರ್ಣಾಯಕ ಚುನಾವಣೆ. ಯಾಕೆ ಸಂವಿಧಾನ ಬದಲಾವಣೆ ಆಗಿಬಿಡಬಹುದು ಅನ್ನುವ ಆತಂಕ ಒಂದು ಕಡೆ ಕೆಲವು ಕಡೆ ನಾವು ನೋಡ್ತಾ ಇದ್ದೀವಿ, ಆ ಒಂದು ವಾತಾವರಣ ಸೃಷ್ಟಿಯಾಗಿದೆ, ಏನಂತೀರಿ ತಾವು ಅದಕ್ಕೆ? ನೀವು ನೋಡ್ತಾ ಇದ್ದೀರಲ್ಲ ಎಲೆಕ್ಷನ್ ಕಮಿಷನ್ ಅವ್ರ ಕೈಗೆ ತಗೊಂಬಿಟ್ರು, ಇಡಿ ಐಡಿ ಐಟಿ ಸಿಬಿಐ ಅವ್ರು ಬೇಕಾದವ್ರ ಮೇಲೆ ರೇಡ್ ಮಾಡೋದು, ಅವರಿಗೆ ತೊಂದರೆ ಕೊಡೋದು, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಅದು ಮಾಡ್ತಾ ಇದ್ದಾರೆ. ಎಲ್ಲ ಯಾವುದೇ ಸಂಸ್ಥೆ ನೀವು ತಗೊಳ್ಳಿ, ಇವತ್ತು ಮೀಡಿಯಾ ಅವ್ರ ಕೈಗೆ ತಗೊಂಬಿಟ್ಟಿದ್ದಾರೆ ಸಾಕಷ್ಟು. ಮೇನ್ ಸ್ಟ್ರೀಮ್ ಮೀಡಿಯಾ ಕೆಲವು ಮಾತ್ರ ಕಾಂಗ್ರೆಸ್ಗೆ ಸಾಧ್ಯ ಆಗಲ್ವಾ? ಆ ಥರ ಕಾಂಗ್ರೆಸ್ ಆ ಥರ ಮಾಡಿಲ್ಲಲ್ಲ. ನಮ್ಮ ಹಿಂದೆ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಮೀಡಿಯಾದವ್ರು ನಮ್ಮನ್ನು ಅಟ್ಯಾಕ್ ಮಾಡ್ತಾ ಇದ್ರು, ಮೀಡಿಯಾಗೇನು ಭಯ ಇರಲಿಲ್ಲ ನಮ್ಮ ವಿರುದ್ಧ ಮಾತಾಡೋದಕ್ಕೆ. ಇವತ್ತು ಯಾರಿಗೆ ಆ ಧೈರ್ಯ ಇದೆ ಮಾತಾಡೋದಕ್ಕೆ? ಧೈರ್ಯ ಕಳ್ಕೊಂಡಿದ್ದಾರೆ ಎಲ್ಲ ಸಂಸ್ಥೆಗಳನ್ನು, ಇವತ್ತು ಈಗಾಗಲೇ ಅವರು ಕಬ್ಜಾ ಮಾಡಿದ್ದಾರೆ. ಸೊ ಇದು ಸಂವಿಧಾನ ವಿರುದ್ಧ. ಎಲೆಕ್ಟ್ರಲ್ ಬಾಂಡು ಸುಪ್ರೀಂ ಕೋರ್ಟ್ ಹೇಳಿದೆ ಈಗ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ದಾರೆ, ಆಯಿತಾ? ಸೊ ಈ ಥರ ಸಂವಿಧಾನದ ವಿರುದ್ಧವಾದಂಥ ತೀರ್ಮಾನಗಳನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಆಯಿತಾ? ಇನ್ನು ಅದೇ ರೀತಿಯಾಗಿ ಮತ್ತೆ ಅವರು ಅಧಿಕಾರಕ್ಕೆ ಬಂದರೆ ಇನ್ನು ಅವ್ರು ಏನು ಬೇಕಾದರೂ ಮಾಡ್ತಾರೆ. ಓಕೆ, ಮಾಧ್ಯಮಗಳನ್ನು ಕೇಂದ್ರ ಸರ್ಕಾರ, ಭಾರತೀಯ ಜನತಾ ಪಕ್ಷ ಎಲ್ಲ ಕಬ್ಜಾ ಮಾಡ್ಕೊಂಡಿದ್ದಾವೆ ಅಂತ ಹೇಳ್ತಾ ಇದ್ರಿ. ಹಾಗಾದರೆ ನೀವು ಮುಂದಿನ ದಿನಗಳಲ್ಲಿ ಹೇಗೆ ನಿಮ್ಮ ಆಧಿಪತ್ಯವನ್ನು ಸಾಧಿಸ್ತೀರಿ, ಹೇಗೆ ಯಶಸ್ಸನ್ನು ಸಾಧಿಸ್ತೀರಿ, ಅದಕ್ಕೇನು ತಂತ್ರಗಳನ್ನು ತಾವು ಮಾಡ್ತಾ ಇದ್ದೀರಿ, ವಾಟ್ ಆರ್ ದ ಸ್ಟ್ರಾಟಜಿಸ್ ಯು ಆರ್ ಗೋಯಿಂಗ್ ಟು ಡು? ಸಿ, ನಾವು ಸ್ಟ್ರಾಟಜಿ ಏನಿಲ್ಲ, ನಾವು ನೋಡಿ ಮಾಧ್ಯಮಕ್ಕೆ ಮುಕ್ತವಾದಂಥ ಅವಕಾಶ ಇರಬೇಕು, ಚುನಾವಣೆಗಳಲ್ಲಿ ಸಮಾನವಾದ ಅವಕಾಶ ಇರಬೇಕು ವಿರೋಧಕ್ಕೆ ಅಥವಾ ವಿರೋಧ ಪಕ್ಷಗಳಿಗೆ ಆಡಳಿತ ಪಕ್ಷಗಳಿಗೆ. ಸಹಜವಾಗಿ ಆಡಳಿತ ಪಕ್ಷಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಎಡ್ಜ್ ಇರ್ತದೆ, ಆದರೆ ಇವತ್ತು ಇಂಬ್ಯಾಲೆನ್ಸು ಈಗಾಗಿ ತಾರತಮ್ಯ ಇವಾಗಿರುವಂಥದ್ದು
ಅವ್ರ ಹತ್ರ ಒಂದು ಏನು ಸೂಪರ್ ಫಾಸ್ಟ್ ಬುಲೆಟ್ ಟ್ರೈನ್ ಇಟ್ಕೊಂಡು ನಾವು ಒಂದು ಎತ್ತಿನ ಗಾಡಿಯಲ್ಲಿ ಹೋಗಿ ಅಂತ ಹೇಳಿದ್ರೆ ಕಂಪೀಟ್ ಮಾಡಕ್ ಆಗ್ತದಾ? ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ರೆ ವಿನ್ ಆಗ್ತೀರಾ? ಆದ್ರೂ ಹೇಳ್ತೀನಿ, ಜನಶಕ್ತಿ ವಿರುದ್ಧ ಯಾರು ಏನು ಮಾಡಕ್ ಆಗಲ್ಲ. ಜನರು ಇದ್ದಾಗ ನಾವು ಏನು ಬೇಕಾಗಿಲ್ಲ, ಜನನೇ ಎತ್ಕೊಂಡು ಹೋಗ್ತಾರೆ. ಆ ಪರಿಸ್ಥಿತಿ ಒಂದು ದೇಶದಲ್ಲಿ ಬರ್ತಾ ಇದೆ. ಇವರೆಲ್ಲ ರೀತಿಯಲ್ಲೂ ಕೂಡ ಈ ಚುನಾವಣೆ ಗೆಲ್ಲಲೇಬೇಕು ಅಂತ ಎಲ್ಲ ಅನ್ಯಾಯಗಳನ್ನು ಬಿಜೆಪಿ ಮಾಡ್ತಾ ಇದೆ. ಎಲ್ಲ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ. ಎಷ್ಟೋ ವಿರೋಧ ಪಕ್ಷ ಮುಖಂಡರು ಜೈಲಿಗೆ ಆಗ್ತಾ ಇರುವಂಥದ್ದು, ರೇಡ್ ಮಾಡ್ತಾ ಇರುವಂಥದ್ದು, ತೊಂದರೆ ಕೊಡ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದರೆ ಇದು ಅವ್ರಿಗೆ ತಿರುಗೇಟ್ ಆಗುತ್ತೆ. ಇಂಡಿಯಾ ಅಲಯನ್ಸ್ ಬಗ್ಗೆ ಏನು ಹೇಳ್ತೀರಾ? ಇಂಡಿಯಾ ಅಲಯನ್ಸ್ ಬಗ್ಗೆ ಇಂಡಿಯಾ ಅಲಯನ್ಸ್ ಇವತ್ತು ಅನಿವಾರ್ಯ ಆಗಿದೆ. ಯಾಕೆಂದರೆ ನಮ್ಮ ಪ್ರಥಮ ಆದ್ಯತೆ ಬಿಜೆಪಿಯನ್ನು ಸೋಲಿಸ್ಬೇಕು. ಯಾಕಂದರೆ ದೇಶ ಉಳಿಬೇಕು. ಇವತ್ತು ಅಂಬೇಡ್ಕರ್ ಸ್ಟ್ಯಾಚು ಕೆಳಗಡೆ ನಾವು ನಿಂತಿದ್ದೇವೆ. ಅಂಬೇಡ್ಕರ್ ಕಂಡಿರ್ತಕ್ಕಂಥ ಕನಸು ಮತ್ತು ಬಿಜೆಪಿಯವ್ರು ಮಾಡ್ತಾ ಇರೋದಕ್ಕೂ ಏನು ಸಂಬಂಧ ಇಲ್ಲ. ಬಿಜೆಪಿಗೆ ಅಂಬೇಡ್ಕರ್ ಫೋಟೋ ಹಾಕೊಳ್ಳೋದು ಕೂಡ ನೈತಿಕತೆ ಇಲ್ಲ. ಅಂಬೇಡ್ಕರ್ ಕಂಡಿರ್ತಕ್ಕಂಥ ಕನಸು, ನೆಹರು, ಪಟೇಲ್, ಆಜಾದ್ ಅವರೆಲ್ಲ, ಮಹಾತ್ಮ ಗಾಂಧಿ, ಆ ದೇಶ ಇವತ್ತು ಉಳಿಸ್ಕೋಬೇಕು ನಾವು. ಅದಕ್ಕೆ ಅನಿವಾರ್ಯ ನಾವು ಎಲ್ಲರೂ ಕೂಡ ನಮ್ಮ ನಮ್ಮಲ್ಲಿ ಸಣ್ಣ ಪುಟ್ಟ ಡಿಫ್ರೆನ್ಸಸ್, ದೊಡ್ಡ ಡಿಫ್ರೆನ್ಸಸ್ ಇದ್ದರೂ ಕೂಡ ನಾವು ಒಂದಾಗಿ ಈ ಬಿಜೆಪಿನ ನಿಲ್ಲಿಸುವಂಥ ಕೆಲಸ ನಾವು ಮಾಡಬೇಕು, ದೇಶವನ್ನು ಉಳಿಸುವಂಥ ಕೆಲಸ ನಾವು ಮಾಡಬೇಕು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ಕಾಂಗ್ರೆಸ್ ಚೆನ್ನಾಗಿ ಬಳಸ್ಕೊಳ್ತಾ ಇದೆ ರಾಜಕೀಯವಾಗಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸರಿಯಾದಂಥ ನ್ಯಾಯ ಕೊಡಲಿಲ್ಲ ಈ ಮುಂಚೆ ಅನ್ನೋ ಮಾತುಗಳನ್ನು ಭಾರತೀಯ ಜನತಾ ಪಕ್ಷ ಆರೋಪ ಮಾಡುತ್ತೆ, ಅವ್ರಿಗೆ ಉತ್ತರ ಏನು? ಭಾರತೀಯ ಜನತಾ ಪಕ್ಷಕ್ಕೆ ಅಂಬೇಡ್ಕರ್ ಸಿದ್ಧಾಂತಕ್ಕೆ ಯಾವ ಸಂಬಂಧ ಇಲ್ಲ. ಒಂದು, ಅಂಬೇಡ್ಕರ್ ಅವರು ಯಾವತ್ತೂ ಕಾಂಗ್ರೆಸ್ ಪಾರ್ಟಿಯ ಸದಸ್ಯರೇನೂ ಆಗಿರಲಿಲ್ಲ. ಅದೇ ಅಂಬೇಡ್ಕರ್ ಅವ್ರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಗೌರವ ಇತ್ತು. ಅದಕ್ಕೇ ನಾವು ಅವರನ್ನ ಸಂವಿಧಾನ ಬರೆಯತಕ್ಕಂಥ ಸಮಿತಿಗೆ ಅಧ್ಯಕ್ಷರು, ಅವತ್ತಿನ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಮುಂಚೂಣಿಯ ಮುಖಂಡರುಗಳು ಎಲ್ಲರೂ ಸೇರಿ ಅವರನ್ನೇ ಆಯ್ಕೆ ಮಾಡಿದ್ರು. ಯಾಕೆಂದರೆ ಅವರೊಬ್ಬ ಮೇಧಾವಿ ಮತ್ತು ಅಂಥವ್ರು ಇರಬೇಕು ಅಂತ ಹೇಳಿ. ಸೊ ಅದರಿಂದ ಅಂಬೇಡ್ಕರ್ ಅವರು ಪಕ್ಷಾತೀತ, ಅಂದರೆ ನಮ್ಮ ಪಕ್ಷದವರೇನಲ್ಲ. ಮತ್ತು ರಾಜಕೀಯವಾಗಿ ಬೇರೆ ಬೇರೆ ಡಿಫ್ರೆನ್ಸಸ್ ಆಗಿರ್ಬೋದು, ಆದರೆ ಆ ಸಂವಿಧಾನ ರಚನೆ ಆಗೋದಕ್ಕೆ ಕಾಂಗ್ರೆಸ್ಸಿನ ಲೀಡರ್ಸು ಭಾಳ ಪ್ರಮುಖ ಪಾತ್ರ ವಹಿಸಿದ್ರು ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ. ಮತ್ತು ಅದನ್ನು ಸಂಪೂರ್ಣಕ್ಕೂ ನಾವು ಒಪ್ಕೊಂಡಿದ್ದೇವೆ. ಬೇರೆ ಡಿಫ್ರೆನ್ಸಸ್ ಅದು ಬೇರೆ, ಅದು ಸಹಜ. ಆದರೆ ಅಂಬೇಡ್ಕರ್ ಅವ್ರ ಬಗ್ಗೆ ಇರುವಂಥ ಗೌರವ ಮತ್ತು ನೈಜ ಪ್ರೀತಿ ಅದು ಬಿಜೆಪಿಗೆಲ್ಲ, ಬಿಜೆಪಿ ಡೋಂಗಿತನ, ಅದು ಸುಮ್ಮನೆ ಜನರಿಗೆ ತೋರಿಸೋದಕ್ಕೆ ಮಾತ್ರ ಅದು ಪ್ರೀತಿ ಅಷ್ಟೇ. ಬಟ್ ಅವರ ಸಿದ್ಧಾಂತ ತತ್ವದಲ್ಲಿ ಅವರು ಅದನ್ನು ಫಾಲೋ ಮಾಡಲ್ಲ. ಅವ್ರದ್ದು RSS ಫಿಲಾಸಫಿ, ಅವ್ರದ್ದು ಗೋಲ್ವಲ್ಕರ್ ಫಿಲಾಸಫಿ. ಅಂಬೇಡ್ಕರ್ ಫಿಲಾಸಫಿಗೂ ಅವ್ರ ಫಿಲಾಸಫಿಗೆ ಸಂಬಂಧನಿಲ್ಲ. ಅಂಬೇಡ್ಕರ್ ಫಿಲಾಸಫಿಗೂ ಕಾಂಗ್ರೆಸ್ಗೆ ಸಮಾಜವಾದ ಒಂದು ಸಾಮಾಜಿಕ ನ್ಯಾಯದ ಫಿಲಾಸಫಿಗೆ ಸಂಬಂಧ ಇದೆ. ಅಂದ್ರೆ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳ್ತೀರಿ ಈಗ? ಖಂಡಿತ 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 ಇದೆ, ದೊಡ್ಡ ಅಲೆ ಇದೆ. ಕರ್ನಾಟಕದಲ್ಲಂತೂ ನಾವು ಯಾವ ರೀತಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಮಗೆ ಅಭೂತಪೂರ್ವ ರಿಸಲ್ಟ್ ಬಂತು, ಅದೇ ತರ ಪಾರ್ಲಿಮೆಂಟ್ ಅಲ್ಲೂ ಕೂಡ ಕರ್ನಾಟಕದಲ್ಲಿ ನಮಗೆ ಬರ್ತಾ ಇದೆ. ಈ ಕ್ಷೇತ್ರದ ಅಭ್ಯರ್ಥಿಗೆ ನೀವು ಉತ್ಸಾಹವನ್ನು ತುಂಬುತ್ತಾ ಇದ್ದೀರಿ ಹಾಗಾದ್ರೆ, ಒಬ್ಬ MLA ಆಗಿ? ಹೌದು, ಮನ್ಸೂರ್ ಒಬ್ಬ ಯುವಕ, ಒಬ್ಬ ಈಗ ಪ್ರಥಮ ಬಾರಿಗೆ ಪ್ರವೇಶ ಮಾಡಿದ್ದಾರೆ. ಅದರಿಂದ ಅವ್ರ ಪರವಾಗಿ ನಾವೆಲ್ಲ ನಿಂತಿದ್ದೇವೆ. ನಾವೆಲ್ಲರೂ ಗಾಂಧಿನಗರದಿಂದ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೂಡ ಕೊಟ್ಟಿದ್ದೇವೆ. ಮತ್ತು ಈ ಸಲ ಅವರು ಗೆದ್ದು ಬಂದು ಒಬ್ಬ ಒಳ್ಳೆಯ ಆದರ್ಶ ಪಾರ್ಲಿಮೆಂಟ್ ಸದಸ್ಯರಾಗಿ ನಮ್ಮ ಬೆಂಗಳೂರಿನ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸೊ ಅವರಿಗೆ ನಾನು ಶುಭವನ್ನು ಹಾರೈಸ್ತೀನಿ ಮತ್ತು ಖಂಡಿತವಾಗಿ 100 ಅವರು ಚುನಾವಣೆ ಗೆಲ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.